ಸ್ಟೂಡೆಂಟ್ಸ್ ಇವತ್ತು ಅಡ್ವಾನ್ಸ್ಡ್ ಅಕೌಂಟಿಂಗ್ ಅಲ್ಲಿ ಅಕೌಂಟ್ಸ್ ಫಾರ್ ಬ್ಯಾಂಕಿಂಗ್ ಕಂಪನೀಸ್ ಅಲ್ಲಿ ಓಕೆನಾ ಒಂದು 6 ಮಾರ್ಕ್ಸ್ ಕ್ವೆಶ್ಚನ್ ಇಲ್ಲ 7 ಮಾರ್ಕ್ಸ್ ಕ್ವೆಶ್ಚನ್ ಸರ್ 7 ಮಾರ್ಕ್ಸ್ ಎಲ್ಲಿಂದ ಬರುತ್ತೆ ಸರ್ ಅಂದ್ರೆ ಈ ಸೆಕ್ಷನ್ ಸಿ ನಲ್ಲಿ ಲಾಸ್ಟ್ ಕ್ವೆಶ್ಚನ್ ಅಲ್ಲಿ 11A 11B ಅಂತ ಹೇಳಿ ಒಂದು ಕ್ವೆಶ್ಚನ್ ಕೇಳ್ತಾರೆ 7 ಮಾರ್ಕ್ಸ್ ಗೆ ಮತ್ತೆ ಒಂದು 6 ಮಾರ್ಕ್ಸ್ ಗೂ ಕೇಳುವಂತ ಚಾನ್ಸಸ್ ಇರುತ್ತೆ 6 ಮಾರ್ಕ್ಸ್ ಗೆ ಬಂದ್ರೆ 7 ಮಾರ್ಕ್ಸ್ ಅಲ್ಲಿ ಇರಲ್ಲ 7 ಮಾರ್ಕ್ಸ್ ಅಲ್ಲಿ ಇದ್ರೆ 6 ಮಾರ್ಕ್ಸ್ ಅಲ್ಲಿ ಇರೋದಿಲ್ಲ ಬಟ್ ಒಂದು ಕಂಪಲ್ಸರಿ ಕ್ವೆಶ್ಚನ್ ಓಕೆನಾ ಅಕೌಂಟ್ಸ್ ಫಾರ್ ಬ್ಯಾಂಕಿಂಗ್ ಕಂಪನೀಸ್ ಯಾವುದು ಟಾಪಿಕ್ ಅಂದ್ರೆ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟ್ ಅಂತ ಹೇಳಿ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟ್ ನಾನು ಸಿಂಪಲ್ ಆಗಿ ನಿಮಗೆ ಒಂದು ಸ್ಟೋರಿ ಹೇಳ್ಬಿಡ್ತೀನಿ ಆ ಸ್ಟೋರಿ ಮುಖಾಂತರ ಕಾರ್ತಿಕ್ ರಾವ್ ಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಅನ್ಸುತ್ತೆ ಓಕೆನಾ ಈಗ ಕಾರ್ತಿಕ್ ಹೆಸರೇ ತಗೊಂಡಿರೋದ್ರಿಂದ ಕಾರ್ತಿಕ್ ಹೆಸರೇ ತಗೋಣ ಕಾರ್ತಿಕ್ ಓಕೆನಾ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆಯಾ ಸಿಕ್ಕೇನಾ ಕರೆಕ್ಟ್ ಆಗಿದೆ ಸೊ ಕಾರ್ತಿಕ್ ಒಬ್ಬ ಬಿಸ್ನೆಸ್ ಮ್ಯಾನ್ ಒಬ್ಬ ಬಿಸ್ನೆಸ್ ಮ್ಯಾನ್ ಯಾರೋ ಒಬ್ರು ಅವ್ರಿಗೆ ಒಂದ್ ಚೆಕ್ ಕೊಟ್ಟಿದ್ದಾರೆ ಬಿಲ್ ಕೊಟ್ಟಿದ್ದಾರೆ ಚೆಕ್ ಈಸ್ ನಥಿಂಗ್ ಬಟ್ ಎ ಬಿಲ್ ಅಂತ ಅನ್ಕೋಣ ಓಕೆನಾ ಒಂದ್ 5 ಲಕ್ಷ ರೂಪಾಯಿ ಚೆಕ್ ಕೊಟ್ಟಿದ್ದಾರೆ ಯಾವತ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ನಮ್ಗೆ ಕೊಟ್ಟಿದ್ದಾರೆ ಅರ್ಜೆಂಟ್ ಕಾರ್ತಿಕ್ ಗೆ ದುಡ್ಡು ಬೇಕು ಅರ್ಜೆಂಟ್ ಆಗಿ ಏನ್ ಬೇಕು ಕಾರ್ತಿಕ್ ದುಡ್ಡು ಕಾಸ್ ಬೇಕು ಅವನೇನ್ ಮಾಡ್ದ ಅವನ ಬ್ಯಾಂಕರ್ ಹತ್ರ ಓಡೋದ ಅವನು ಯಾವ ಬ್ಯಾಂಕ್ ಅಲ್ಲಾದ್ರೆ ಅಕೌಂಟ್ ಓಪನ್ ಮಾಡಿದ್ನಲ್ವಾ ಆ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಸರ್ ನನ್ಗೆ ಅರ್ಜೆಂಟ್ ಆಗಿ 5 ಲಕ್ಷ ರೂಪಾಯಿ ಲೋನ್ ಬೇಕು ಕೊಡಿ ಸರ್ ಅಂತ ಕೇಳಿದ್ರು ಬ್ಯಾಂಕ್ ಹೇಳಿದ್ರು ಅಡ ಏನ್ ಮಾಡಿರ್ತೀಯಪ್ಪ ಅಂತ ಹೇಳಿದ್ರು ವಾಟ್ ಈಸ್ ದ ಮಾರ್ಟ್ಗೇಜ್ ಯು ವಿಲ್ ಪ್ರೊವೈಡ್ ಏನ್ ಅಡ ಮಾಡಿರ್ತೀಯ ಅಂತ ಹೇಳಿದ್ರು ಸರ್ ನಂದು ನನ್ನ ಹತ್ರ 5 ಲಕ್ಷ ರೂಪಾಯಿ ಇದು ಒಂದು ಚೆಕ್ ಇದೆ ಸರ್ ಒಂದ್ ಬಿಲ್ ಇದೆ ಸರ್ ನನ್ ಕಸ್ಟಮರ್ ಕೊಟ್ಟಿದ್ದಾರೆ ಒಳ್ಳೆ ಕಸ್ಟಮರ್ ಒಳ್ಳೆ ರೆಪ್ಯೂಟೆಡ್ ಕಸ್ಟಮರ್ ಓಕೆನಾ ತುಂಬಾ ಏನೋ ಕ್ರೆಡಿಟ್ ವರ್ದಿನೆಸ್ ತುಂಬಾ ಚೆನ್ನಾಗಿ ಕಾಪಾಡ್ಕೊಂಡ್ ಬಂದಿದ್ದಾರೆ ಸರ್ ಅವ್ರ ಚೆಕ್ ನ ಇಟ್ಕೊಂಡು ನನಗೆ ದುಡ್ಡು ಕೊಡಿ ಸರ್ ಅಂತ ಹೇಳಿದ್ರು ಓಕೆನಾ ಎಸ್ ಆರ್ ನೋ ಓಕೆ ಅವನು 1st of January 2018 ಅಲ್ಲಿ ಬ್ಯಾಂಕ್ ಹತ್ರ ಹೋಗಿ ಡಿಸ್ಕೌಂಟ್ ಮಾಡ್ಕೊಂಡ ಬ್ಯಾಂಕ್ ಹತ್ರ ಹೋಗಿ ಡಿಸ್ಕೌಂಟ್ ಮಾಡ್ಕೊಂಡ ಬ್ಯಾಂಕ್ ಏನ್ ಮಾಡಿದ್ರು ಇದಕ್ಕೆ 5% ಬಡ್ಡಿ ಹಾಕುದು ವರ್ಷಕ್ಕೆ ಏನಿದು ಒಂದು ವರ್ಷಕ್ಕೆ ನೋಡಪ್ಪ 5% ಬಡ್ಡಿ ತರ ತಗೊಳ್ತೀವಪ್ಪ ಅಂತ ಹೇಳಿದ್ರು ಸರ್ ಆಯ್ತು ಸರ್ 5% ಬಡ್ಡಿ ಅಲ್ವಾ ತಗೊಳ್ಳಿ ಸರ್ ಅಂತ ಹೇಳಿದ್ರು ಇದು ಚೆಕ್ ಎಷ್ಟು ಬಿಲ್ಲು ಈ ಬಿಲ್ಲು ಎಷ್ಟು ತಿಂಗಳಿಗಪ್ಪ ನಾನು ಕಾಯ್ಬೇಕು ಅಂತ ಕೇಳಿದೆ ಸರ್ 6 ತಿಂಗಳಿಗೆ ಬರ್ಕೊಟ್ಟಿದ್ದಾನೆ ಸರ್ ಅಂತ ಹೇಳಿದ್ರು ಎಷ್ಟು ತಿಂಗಳಿಗೆ 6 ತಿಂಗಳಿಗೆ ಅಲ್ಲಿಗೆ 6 ತಿಂಗಳು ಅಂದ್ರೆ 30ನೇ ತಾರೀಕು June 2018 ಹೌದಾ 1ನೇ ತಾರೀಕು January 2018 ಬ್ಯಾಂಕ್ ಹೋಗಿ 5 ಲಕ್ಷ ರೂಪಾಯಿ ಚೆಕ್ ಕೊಟ್ಟು ಓಕೆನಾ ಚೆಕ್ ಕೊಟ್ಟು 5 ಲಕ್ಷ ರೂಪಾಯಿ ಪ್ಲಸ್ ಅದೇನೋ ಅಮೌಂಟ್ ಒಂದಷ್ಟು ಅಮೌಂಟ್ ಅನ್ನ ಬ್ಯಾಂಕ್ ಹತ್ರ ಸಾಲ ತಗೊಂಡಿದ್ದಾನೆ ಎಷ್ಟು ಪರ್ಸೆಂಟ್ ಆಗಿ 5% ಸಾಲಕ್ಕೆ ಎಷ್ಟು ತಿಂಗಳಿಗೆ ತಗೊಂಡಿದ್ದಾನೆ 6 ತಿಂಗಳಿಗೆ ತಗೊಂಡಿದ್ದಾನೆ 5 5 25 ಅಂತ ಹೇಳಿದ್ರೆ 25,000 ಒಂದು ವರ್ಷಕ್ಕಾಗುತ್ತೆ 6 ತಿಂಗಳಿಗೆ 25,000 ಅರ್ಧ ಎಷ್ಟಮ್ಮ 12,500 ಆಗುತ್ತೆ ಕರೆಕ್ಟಾ ಇದೆಲ್ಲ ಚೆನ್ನಾಗೇ ಇತ್ತು ಸ್ಟೋರಿ ಓಕೆನಾ ಜನವರಿ ದುಡ್ಡು ಬಂದ್ಬಿಡ್ತು ಕಾರ್ತಿಕ್ ಗೆ ಓಕೆನಾ 12,000 ಇಟ್ಕೊಂಡು ಮಿಕ್ಕಿದ ಅಮೌಂಟ್ ಕೊಟ್ಬಿಟ್ರು ಕಾರ್ತಿಕ್ ದುಡ್ಡು ಎಣಿಸ್ಕೊಂಡು ಜಣ ಜಣ ಅಂತ ಎಣಿಸ್ಕೊಂಡು ಮನೆಗೆ ಹೊರಟೋಗ್ಬಿಟ್ಟ ಅಂದ್ರೆ ಬಿಸ್ನೆಸ್ ಹೋಗ್ಬಿಟ್ಟ ಆ ದುಡ್ಡು ಏನಕ್ಕೂ ಯೂಸ್ ಮಾಡ್ಕೊಂಡ ಓಕೆನಾ ಬ್ಯಾಂಕ್ 30ನೇ ತಾರೀಕು June 2018 ವರೆಗೂ ಕಾಯ್ಬೇಕು ಕರೆಕ್ಟಾ 30ನೇ ತಾರೀಕು June 2018 ಅಲ್ಲಿ ಬ್ಯಾಂಕರ್ ಬ್ಯಾಂಕ್ ಅವರು ಏನ್ ಮಾಡ್ತಾನೆ ಕಾರ್ತಿಕ್ ಕಸ್ಟಮರ್ ಹತ್ರ ಹೋಗಿ ನೋಡಪ್ಪ 5 ಲಕ್ಷ ರೂಪಾಯಿದು ಚೆಕ್ ಇದೆ ಈಗ ಪ್ರೆಸೆಂಟ್ ಮಾಡ್ತಾ ಇದೀನಿ ಪೇಮೆಂಟ್ ಮಾಡ್ಬೇಕು ನೀನು ಅಂತ ಹೇಳಿದ್ರು ಪೇಮೆಂಟ್ ಮಾಡಿದ್ರೆ ಬ್ಯಾಂಕ್ ಗೆ ದುಡ್ಡು ಬಂದ್ಬಿಡುತ್ತೆ ಅಲ್ಲಿಗೆ ಕಾರ್ತಿಕ್ಕೂ ಬ್ಯಾಂಕ್ಗೂ ಯಾವುದೇ ಸಂಬಂಧ ಇಲ್ಲ ಅರ್ಥ ಆಯ್ತಾ ಇದು ಮಾಮೂಲಿ ಸ್ಟೋರಿ ಬಿಲ್ಸ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಲ್ಲಿ ನಾವು ಇದು ಓದಿರ್ತಕ್ಕಂತ ಕಾನ್ಸೆಪ್ಟ್ ಕರೆಕ್ಟಾ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಅಥವಾ ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ ಅಂತ ಕರಿತೀವಿ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟ್ ಅಥವಾ ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ ಅಂತ ಹೇಳ್ತೀವಿ ಕಾರ್ತಿಕ್ ಜನವರಿನಲ್ಲಿ ಕೊಟ್ಟಿದ್ದ ಹೌದಾ 31ನೇ ತಾರೀಕು ಮಾರ್ಚ್ 2018 ಓಕೆನಾ
31ನೇ ತಾರೀಕು ಮಾರ್ಚ್ 2018 ಕಾರ್ತಿಕ್ಗೆ ಯಾವುದೋ ಒಂದು 5 ಲಕ್ಷ ರೂಪಾಯಿ ದುಡ್ಡು ಬಂದ್ಬಿಡ್ತು ಯಾವುದೋ ಒಂದು 5 ಲಕ್ಷ ರೂಪಾಯಿ ದುಡ್ಡು ಬಂದ್ಬಿಡ್ತು ಯಾವುದೋ ಬಂತು ಪಾಪ ಅವನೇನ್ ಮಾಡಿದ 5 ಲಕ್ಷ ರೂಪಾಯಿ ಇಟ್ಕೊಂಡು ಸದ್ಯಕ್ಕೆ ನನಗೆ ಯಾವುದರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಏನಿಲ್ಲ ಜಾಗ ಇಲ್ಲ ಜಾಗ ಅಂತ ಹೇಳಿದ್ರೆ ದೇರ್ ಇಸ್ ನೋ ಸ್ಕೋಪ್ ಫಾರ್ ಇನ್ವೆಸ್ಟ್ಮೆಂಟ್ ಆಫ್ 5 ಲಕ್ಷ ರೂಪಾಯಿ ಇನ್ ಹಿಸ್ ಬಿಸಿನೆಸ್ ಅಂತ ಅನ್ಕೊಂಡು ಅವನು ಯೋಚನೆ ಮಾಡಿದ ಏನಕ್ಕೆ ಸುಮ್ಮನೆ ಅಲ್ಮೇಲನಲ್ಲಿ ದುಡ್ಡು ಇಟ್ಟಿರೋದು ಹೋಗ್ಬಿಟ್ಟು ಬ್ಯಾಂಕ್ ಹತ್ರ ಅವನು ತಗೊಂಡ ನಾನು ತಗೊಂಡಿರೋ ಸಾಲನ ವಾಪಸ್ ಮಾಡ್ಬಿಡೋಣ ಅಂತ ಹೇಳಿಬಿಟ್ಟು ಬ್ಯಾಂಕ್ ಹತ್ರ ಹೋದ ಬ್ಯಾಂಕ್ ಹತ್ರ ಹೋಗಿ ಸ್ವಾಮಿ 31ನೇ ತಾರೀಕು ಮಾರ್ಚ್ 2018 ನೋಡ್ರಿ ಈ ಡೇಟ್ ಅಲ್ಲಿ ನಿಮಗೆ 5 ಲಕ್ಷ ರೂಪಾಯಿ ದುಡ್ಡು ವಾಪಸ್ ಕೊಟ್ಬಿಡ್ತಾ ಇದೀನಿ ನನ್ನ ಚೆಕ್ ನನಗೆ ವಾಪಸ್ ಕೊಟ್ಬಿಡಿ ಅಂತ ಹೇಳಿದ ಅರ್ಥ ಆಗ್ತಿದ್ಯಾ ಚೆಕ್ ವಾಪಸ್ ತಗೊಂಡ್ಬಿಟ್ಟ ಚೆಕ್ ವಾಪಸ್ ತಗೊಂಡು ಮನೆಗೆ ಹಂಗೆ ಬರ್ತಾನ ಕಾರ್ತಿಕ್ ಬುದ್ಧಿವಂತ ಅವನು ರೇ ಬ್ಯಾಂಕರ್ 12,500 ತಗೊಂಡಿದೀರ ಆರು ತಿಂಗಳಿಗೆ ಕರೆಕ್ಟಾ 5 ಲಕ್ಷ ಇಂಟು 5% 25,000 ಇಂಟು 6/12 ಅಂದ್ರೆ ಎಷ್ಟು ಬರುತ್ತೆ 12,500 ರೂಪಾಯಿ ಡಿಸ್ಕೌಂಟ್ ತಗೊಂಡಿದೀರ ಹೌದಾ ನನಗೆ ನಾನು ಡಿಸ್ಕೌಂಟ್ ಮಾಡ್ಕೊಂಡದ್ದು ಆರು ತಿಂಗಳಿಗೆ ಆದ್ರೆ ನಿಮ್ ಪೇಮೆಂಟ್ ಮಾಡಿರೋದು ಎಷ್ಟು ತಿಂಗಳು ಒಳಗಡೆ ಮೂರು ತಿಂಗಳಿಗೆ ಮಾಡ್ಬಿಟ್ಟಿದ್ದೀನಿ ಹೌದಾ ಇನ್ನು ಮೂರು ತಿಂಗಳು ಅನ್ಎಕ್ಸ್ಪೈರ್ಡ್ ಎಕ್ಸ್ಪೈರಿ ಆಗಿಲ್ಲ ಅಲ್ವಾ ಅದನ್ನೇ ಅನ್ಎಕ್ಸ್ಪೈರ್ಡ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಅನ್ಎಕ್ಸ್ಪೈರ್ಡ್ ಹಾಗಾದ್ರೆ ನಮಗೆ 1 April 2018 ಇಂದ 30th of June 2018 ಮೂರು ತಿಂಗಳ ಕಾಲ ಹೌದಾ ಅವನು ಸಾಲನ ತಗೊಂಡಿಲ್ಲ ವಾಪಸ್ ಮಾಡ್ಬಿಟ್ಟಿದ್ದಾನೆ ಬ್ಯಾಂಕರ್ ಏನ್ ಮಾಡ್ಬೇಕೀಗ 12,500 ರೂಪಾಯಿನಲ್ಲಿ 12,500 ಅಲ್ಲಿ ಅರ್ಧ ಅಲ್ವಾ ಇದು ಡಿವೈಡೆಡ್ ಬೈ ಟೂ ಅಂತ ಹೇಳಿದ್ರೆ 6,250 ರುಪೀಸ್ ಅಷ್ಟು ಏನ್ ಮಾಡ್ಬೇಕು ಕಡಿಮೆ ಮಾಡಬೇಕು ಅದನ್ನೇ ನಾವು ಈಗ ಕ್ಯಾಲ್ಕುಲೇಟ್ ಮಾಡ್ತೀವಿ ಅರ್ಥ ಆಯ್ತಾ ಎಲ್ಲರಿಗೂ ನಿಜ ಹೇಳ್ರಿ ಅರ್ಥ ಆಯ್ತಾ ಪಕ್ಕನಾ ವೆರಿ ಗುಡ್ ಲೆಟ್ಸ್ ಸ್ಟಾರ್ಟ್ ವರ್ಕಿಂಗ್ ಆನ್ ದಿಸ್ ಕ್ವಶನ್ ಓಕೆನಾ ಗೈಸ್ ನನ್ನ ಹತ್ರ 2019 ಒಂದು ಕ್ವಶನ್ ಪೇಪರ್ ಇದೆ ಅದರಲ್ಲಿ 6 ಮಾರ್ಕ್ಸ್ ಗೆ ಒಂದು ಕ್ವಶನ್ ಕೊಟ್ಟಿದ್ದಾರೆ ದಯವಿಟ್ಟು ನೋಟ್ ಕೊಡಿ ಓಕೆನಾ ಕ್ಯಾಲ್ಕುಲೇಟ್ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಫಾರ್ ದ ಇಯರ್ ಎಂಡೆಡ್ 31st March 2019 ಅಂತ ಹೇಳ್ತಾರೆ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಫಾರ್ ದ ಇಯರ್ ಎಂಡೆಡ್ 31st March 2018 ಅಂದ್ರೆ ಅವನು ಯಾವತ್ತು ರಿಬೇಟ್ ಮಾಡ್ಕೊಳ್ತಾ ಇರೋದು ಪೇಮೆಂಟ್ ಮಾಡ್ತಾ ಇರೋದು 31st March 2019 ಅಲ್ಲಿ 31st March 2019 ಅಲ್ಲಿ ಅವನು ಏನೇನು ಬಿಲ್ ನ ಡಿಸ್ಕೌಂಟ್ ಮಾಡ್ಕೊಂಡಿದ್ದ ಅದನ್ನೆಲ್ಲ ವಾಪಸ್ ಮಾಡ್ತಾ ಇದ್ದಾನೆ ಯಾವತ್ ಮಾಡ್ತಾ ಇದ್ದಾನೆ 31st March ಮಾಡ್ತಾ ಇದ್ದಾನೆ ನೋಡಿ 31st March 2019 ಅಲ್ಲಿ ಏನ್ ಮಾಡ್ಕೊಳ್ತಾ ಇದ್ದಾನೆ ರೀಪೇಮೆಂಟ್ ಮಾಡ್ತಾ ಇದ್ದಾನೆ ಅಮ್ಮ ಎರಡನೇ ಕ್ವಶನ್ ಅಮ್ಮ ಸೆಕ್ಷನ್ ಬಿ ನಲ್ಲಿ ಎರಡನೇ ಕ್ವಶನ್ ಸಿಕ್ತಾ ಸರಿ ಆಯ್ತು ಈಗ ಏನೇನಿದೆ ಅಂತ ಹೇಳಿದ್ರೆ ಡೇಟ್ ಆಫ್ ಬಿಲ್ ಮೊದಲನೇದು ಫಸ್ಟ್ ಬಿಲ್ ಯಾವತ್ತು ಡಿಸ್ಕೌಂಟ್ ಮಾಡ್ಕೊಂಡಿರೋದಂತೆ 2019 ಅಲ್ಲಿ ಮಾಡ್ಕೊಂಡ್ರು ಹೌದಾ ಅದು 13th of January 2019 ಅಲ್ಲಿ ಡಿಸ್ಕೌಂಟ್ ಮಾಡ್ಕೊಂಡ್ರು ಎಷ್ಟ್ ತಿಂಗಳಿಗೆ ಮಾಡ್ಕೊಂಡಿರೋದಪ್ಪ 4 months ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ಇಲ್ಲಿ ಹೌದಾ 13th February 2019 ಒಂದ್ ತಿಂಗಳು ಸುಮ್ನೆ ಫಸ್ಟ್ ಪ್ರಾಬ್ಲಮ್ ಅಲ್ವಾ ನಿಮಗೆ ಕ್ಲೀನ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಆಮೇಲಿಂದ ಶಾರ್ಟ್ ಕಟ್ ಮೆಥಡ್ಸ್ ಹೆಂಗೆ ಅಂತ ಹೇಳ್ಕೊಡ್ತೀನಿ ಓಕೆನಾ 13th of February 2019 ಒಂದ್ ತಿಂಗಳು 13th February 2019 ಇಂದ 13th March 2019 ಎಷ್ಟ್ ತಿಂಗಳು ಎರಡು ತಿಂಗಳು March 2019 ಇಂದ April 2019 ಮೂರು ತಿಂಗಳು ಕರೆಕ್ಟಾ April 2019 ಇಂದ May 2019 ನಾಲ್ಕು ತಿಂಗಳು ಕರೆಕ್ಟಾ ನಾಲ್ಕು ತಿಂಗಳಿಗೆ ಡಿಸ್ಕೌಂಟ್ ಮಾಡ್ಕೊಂಡಿದ್ದಾನೆ ಪ್ಲಸ್ ಒಂದ್ ಮೂರು ದಿವಸ ಗ್ರೇಸ್ ಡೇಸ್ ಕೊಡ್ತೀವಿ ಏನ್ ಕೊಡ್ತೀವಿ ಗ್ರೇಸ್ ಡೇಸ್ ಓಕೆನಾ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಲ್ಲಿ ಯಾವಾಗಲೂ ಮೂರು ದಿನ ಟೈಮ್ ಕೊಡ್ತೀವಿ ಓಕೆನಾ ಈಗ ಇವನು ಡಿಸ್ಕೌಂಟ್ ಮಾಡ್ಕೊಂಡಿರೋದು ಯಾವತ್ತಪ್ಪ 31st March 2019 ಬಿಲ್ ಬ್ಯಾಂಕ್ ಹತ್ರ ಹೋಗಿ ಡಿಸ್ಕೌಂಟ್ ಮಾಡ್ಕೊಂಡಿರೋದು 31st of January 2019 ಅಲ್ಲಿ ದುಡ್ಡು ವಾಪಸ್ ಮಾಡಿರೋದು ಯಾವತ್ತು March 2019 ಅಲ್ಲಿ ಕರೆಕ್ಟ್ ಎಸ್ ಆರ್ ನೋ ಹಾಗಾದ್ರೆ March 31st March 2019 ವರೆಗೂ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಬ್ಯಾಂಕ್ ಅವರು ತಗೋಬೇಕು ಹೌದಾ ಇಲ್ವೋ
ಅದನ್ನೇ ತಾರೀಕ್ ಏಪ್ರಿಲ್ ಇಂದ ಯಾವತ್ತಿಂದ ಒಂದನೇ ತಾರೀಕ್ ಏಪ್ರಿಲ್ ಇಂದ ನೋಡಿ ಅರ್ಥ ಆಗ್ತಿದೆಯಾ ನಿಮಗೆ ಮೂವತ್ತೊಂದು ಮಾರ್ಚ್ 2019 ಪೇಮೆಂಟ್ ಮಾಡ್ಬಿಟ್ಟಿದ್ದಾನೆ ಕರೆಕ್ಟ್ ಏನಪ್ಪ ಹಾಗಾದ್ರೆ ಯಾವತ್ತಿಂದ ಮಾಡ್ಕೊಂಡಿಲ್ಲ ಅವನು ಸಾಲ ವಾಪಸ್ ಮಾಡದಕ್ಕೆ ಡಿಸ್ಕೌಂಟ್ ಯಾವ ಡೇಟ್ ಅಲ್ಲಿ ಇಟ್ಕೊಂಡಿದ್ರು ಏಪ್ರಿಲ್ ಇಂದ ಇಟ್ಕೊಂಡಿದ್ರು ಕರೆಕ್ಟಾ ಹಾಗಾದ್ರೆ ಏಪ್ರಿಲ್ ತಿಂಗಳು ಹೌದಾ ಮತ್ತೆ ಮೇ ತಿಂಗಳು ಪ್ಲಸ್ ಗ್ರೇಸ್ ಡೇಸ್ ಬರುತ್ತೆ ಕರೆಕ್ಟಾ ಎಸ್ ಆರ್ ನೋ ಜನವರಿ ಓಕೆ ಬಡ್ಡಿ ಕೊಡಬೇಕು ಡಿಸ್ಕೌಂಟ್ ಕೊಡಬೇಕು ಅವರು ಬ್ಯಾಂಕ್ಗೆ ಫೆಬ್ರವರಿ ಡಿಸ್ಕೌಂಟ್ ಕೊಡಬೇಕು ಮಾರ್ಚ್ 31 ವರೆಗೂ ಡಿಸ್ಕೌಂಟ್ ಕೊಡಬೇಕು ಏಪ್ರಿಲ್ ಇಂದ ಡಿಸ್ಕೌಂಟ್ ಕೊಡಬೇಕಾವನು ಕೊಡಬೇಕಾಗಿಲ್ಲ ಹಾಗಾದ್ರೆ ಏಪ್ರಿಲ್ ಎಷ್ಟು ದಿನ ಬರುತ್ತೆ 30 ದಿನ ಬರುತ್ತೆ ಹೌದಾ ಮೇ ಎಷ್ಟು ದಿನ ಬರುತ್ತೆ ಇಲ್ಲ 13ನೇ ತಾರೀಕು ಮೇ ಕರೆಕ್ಟಾ ಬಿಲ್ ಡ್ಯೂ ಡೇಟ್ ಯಾವುದು 13ನೇ ತಾರೀಕು ಮೇ ಡ್ಯೂ ಡೇಟ್ ಇದು ಕರೆಕ್ಟಾ ಅಲ್ಲಿಗೆ 13 ದಿನ ಬರುತ್ತೆ ಕರೆಕ್ಟ್ ಏನಪ್ಪ ಎಸ್ ಆರ್ ನೋ ಮತ್ತೆ 3 ದಿನ ಏನದು ಗ್ರೇಸ್ ಡೇಸ್ ಹೌದಾ ಹಾಗಾದ್ರೆ 30 13 3 ಟೋಟಲ್ ಎಷ್ಟು ಆಯ್ತು 46 ದಿವಸದ್ದು ಹೌದಾ 46 ದಿವಸದ್ದು ಡಿಸ್ಕೌಂಟ್ ಅಮೌಂಟ್ ಬ್ಯಾಂಕ್ ಹತ್ರ ಏನು ಇಟ್ಕೊಂಡಿದ್ದಾರೆ ಬ್ಯಾಂಕ್ ವಾಪಸ್ ಮಾಡಬೇಕು ಏನು ಮಾಡಬೇಕು ರಿಬೇಟ್ ಕೊಡಬೇಕು ರಿಡ್ಯೂಸ್ ಮಾಡಬೇಕು ಬಡ್ಡಿನ ಮಾಡಬೇಕಾ ಬೇಡವಾ ಮಾಡಬೇಕು ಸರ್ ಹಾಗಾದ್ರೆ ಇದನ್ನ ಒಂದು ಫಿಕ್ಸ್ಡ್ ಫಾರ್ಮ್ಯಾಟ್ ಅಲ್ಲಿ ನಮಗೆ ಹೆಂಗ್ ಸರ್ ಹೇಳ್ಕೊಡ್ತೀರಾ ಅಂತ ಕೇಳಿದ್ರೆ ನೀವು ಫಸ್ಟ್ ಬರ್ಕೊಳ್ಳಿ ಕ್ಯಾಲ್ಕುಲೇಷನ್ ಆಫ್ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಓಕೆನಾ ಫಸ್ಟ್ ಕಾಲಮ್ ಬಂದು ಡೇಟ್ ಆಫ್ ಬಿಲ್ ಏನಿದು ಡೇಟ್ ಆಫ್ ಬಿಲ್ ನೆಕ್ಸ್ಟ್ ಟರ್ಮ್ ಆಫ್ ಬಿಲ್ ಬಿಲ್ದು ಕಾಲಾವಕಾಶ ಎಷ್ಟು ಎಷ್ಟು ಬಿಲ್ಗೆ ಎಷ್ಟು ಟೈಮ್ಗೆ ಎಷ್ಟು ಮಂತ್ಸ್ಗೆ ಎಷ್ಟು ಡೇಸ್ಗೆ ಡಿಸ್ಕೌಂಟ್ ಮಾಡ್ಕೊಂಡಿದ್ದೀವಿ ಮೂರನೇದು ಡ್ಯೂ ಡೇಟ್ ಏನ್ ಬೇಕಿದು ಡ್ಯೂ ಡೇಟ್ ಬೇಕು ಕರೆಕ್ಟಾ ಡ್ಯೂ ಡೇಟ್ ಆದ್ಮೇಲಿಂದ ನಂಬರ್ ಆಫ್ ಡೇಸ್ ಇನ್ಕ್ಲೂಡಿಂಗ್ ಏನಿದು ಗ್ರೇಸ್ ಡೇಸ್ ಮೂರನೇದು ರಿಬೇಟ್ ಆನ್ ಬಿಲ್ಸ್ ರಿಬೇಟ್ ಆನ್ ಬಿಲ್ಸ್ ಏನಮ್ಮ ಸಾಕಷ್ಟು ಇಷ್ಟು ಸಾಕು ಓಕೆನಾ ಮಾಡ್ಕೊಂಡು ಹೋಗ್ತಾ ಇದ್ರೆ ಇನ್ನೇ ಯಾವ ಕಾಲ ಹಾಕ್ಬೋದು ಯಾಕೆ ಸುಮ್ಮನೆ ತಲೆನೋವು ಜಾಸ್ತಿ ಬೇಡ ಓಕೆನಾ ಈಗ ಡೇಟ್ ಆಫ್ ಬಿಲ್ ಫಸ್ಟ್ ಬಿಲ್ ನಮ್ಮ ಹತ್ರ ಇರ್ತಕ್ಕಂಥದ್ದು 13ನೇ ತಾರೀಕು ಜನವರಿ 2019 ಎಷ್ಟು ತಿಂಗಳಿಗೆ ಅಂತ ತಗೊಂಡಿದ್ವಿ 4 ಮಂತ್ಸ್ಗೆ ಅಂತ ತಗೊಂಡಿದ್ವಿ ಇದ್ರದ್ದು ಡ್ಯೂ ಡೇಟ್ ಯಾವಾಗ ಬರುತ್ತೆ 13ನೇ ತಾರೀಕು ಮೇ ಬರುತ್ತೆ ಕರೆಕ್ಟ್ ಏನಮ್ಮ ಇಲ್ಲಿ ನೋಡಿ ಕರೆಕ್ಟಾ ಎಸ್ ಆರ್ ನೋ 13ನೇ ತಾರೀಕು ಮೇ ಬರುತ್ತೆ ನಂಬರ್ ಆಫ್ ಡೇಸ್ ಇನ್ಕ್ಲೂಡಿಂಗ್ ಗ್ರೇಸ್ ಡೇಸ್ ನಂಬರ್ ಆಫ್ ಡೇಸ್ ಅಂತ ಹೇಳಿದ್ರೆ ಏನು ಒಂದ್ ನಿಮಿಷ ನೋಡಿ ಕೇಳಿಸ್ಕೊತಾ ಇದ್ರೆ ಎಲ್ಲರೂ ಅವನು ಜನವರಿ 2019 ಅಲ್ಲಿ ಬಿಲ್ ಮಾಡ್ಕೊಂಡಿದ್ದಾನೆ ಡಿಸ್ಕೌಂಟ್ ಮಾಡ್ಕೊಂಡಿದ್ದಾನೆ ಪೇಮೆಂಟ್ ಮಾಡ್ತಾ ಇರೋ ಡೇಟ್ ಯಾವ್ದಪ್ಪ 31st March 2019 ಹಾಗಾದ್ರೆ ಅವನಿಗೆ 1/4/2019 ಇಂದ ಹೌದಾ ಡ್ಯೂ ಡೇಟ್ ಯಾವ್ದು 13th of May 2019 ಹೌದಾ ಪ್ಲಸ್ ತ್ರೀ ಡೇಸ್ ಅಲ್ಲಿಗೆ ಏಪ್ರಿಲ್ ಅಲ್ಲಿ 30 ದಿವಸ ಮೇನಲ್ಲಿ 13 ದಿವಸ ಕರೆಕ್ಟಾ ಏಪ್ರಿಲ್ ಅಲ್ಲಿ ಎಷ್ಟು 30 ಡೇಸ್ ಮೇನಲ್ಲಿ ಎಷ್ಟು 13 ದಿವಸ ಕರೆಕ್ಟಾ ಪ್ಲಸ್ ಗ್ರೇಸ್ ಡೇಸ್ ಎಷ್ಟು 3 ಡೇಸ್ ಟೋಟಲ್ ಎಷ್ಟು ಡೇಸ್ ಆಯ್ತು 46 ಡೇಸ್ ಆಯ್ತು ಕರೆಕ್ಟಾ ಎಸ್ ಆರ್ ನೋ ಕರೆಕ್ಟ್ ಏನಪ್ಪ
ಎಷ್ಟು ದಿನ ಆಯ್ತು 46 ಡೇಸ್ ಇಲ್ಲಿ ದೊಡ್ಡದಾಗಿ ಬರೀತೀನಿ ನಂಬರ್ ಆಫ್ ಡೇಸ್ ನೆಕ್ಸ್ಟ್ ಏನಿದೋ ರಿಬೇಟ್ ಬರ್ದು ಕ್ಲಿಯರ್ ಈಗ ಎರಡನೇದಕ್ಕೆ ಬರೋಣ ಎರಡನೇದು ಡೇಟ್ ಆಫ್ ಬಿಲ್ ಏನಪ್ಪ 9/3/2019 ಹೌದಾ ಎಷ್ಟು ತಿಂಗಳಿಗೆ ಮೂರು ತಿಂಗಳಿಗೆ ಎಷ್ಟು ತಿಂಗಳಿಗೆ ಮೂರು ತಿಂಗಳಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಅದನ್ನ ಆಮೇಲೆ ಹಾಕೋಣ ಪರವಾಗಿಲ್ಲ ನಾ ಕೇಳಿಸ್ಕೊತಾ ಇದ್ದೀರಾ ಒಂಬತ್ತನೇ ತಾರೀಕು ಮಾರ್ಚ್ ಬಿಲ್ ಅನ್ನ ಡಿಸ್ಕೌಂಟ್ ಮಾಡ್ಕೊಂಡು ಎಷ್ಟು ತಿಂಗಳಿಗೆ ಮಾಡ್ಕೊಂಡಿದ್ದಾನಪ್ಪ ಮಾರ್ಚ್ಗೆ ಸರ್ ಇದನ್ನ ಶಾರ್ಟ್ಕಟ್ ಮೆಥಡ್ ಅಲ್ಲಿ ಹೇಳ್ಕೊಡಿ ಸರ್ ಅಂದ್ರೆ ಒಂಬತ್ತನೇ ತಾರೀಕು ಮಾರ್ಚ್ ಇಂದ ಒಂಬತ್ತನೇ ತಾರೀಕು ಏಪ್ರಿಲ್ಗೆ ಒಂದು ತಿಂಗಳು ಒಂಬತ್ತನೇ ತಾರೀಕು ಮೇ ಹತ್ತೊಂಬತ್ತಕ್ಕೆ ಎರಡು ತಿಂಗಳು ಒಂಬತ್ತನೇ ತಾರೀಕು ಜೂನ್ ಹತ್ತೊಂಬತ್ತಕ್ಕೆ ಮೂರು ತಿಂಗಳು ಕರೆಕ್ಟಾ ಅಲ್ಲಿಗೆ ಡ್ಯೂ ಡೇಟ್ ಎಷ್ಟು 9/6 ಹೌದಾ ಹಾಗಾದ್ರೆ ಅವನು ಹೌದಾ ಮಾರ್ಚ್ ಕರೆಕ್ಟಾ ಮಾರ್ಚ್ ಒಂಬತ್ತನೇ ತಾರೀಕು ಬಿಲ್ ಡಿಸ್ಕೌಂಟ್ ಮಾಡ್ಕೊಂಡಿದ್ದಾನೆ ಪೇಮೆಂಟ್ ಮಾಡಿರೋದು ಯಾವತ್ತು 31st of March 2019 ಅಲ್ಲಿಗೆ ಏಪ್ರಿಲ್ ಬರುತ್ತೆ ಕರೆಕ್ಟಾ ಡ್ಯೂ ಡೇಟ್ ಎಷ್ಟಪ್ಪ 9/6/19 ಬರುತ್ತೆ ಕರೆಕ್ಟಾ ಡ್ಯೂ ಡೇಟ್ ಎಷ್ಟು ಇಲ್ಲಿದೆ ನಾನು ಬರ್ದಿದ್ದೀನಿ ನೋಡಿ 9/6/19 ಹಾಗಾದ್ರೆ ಏಪ್ರಿಲ್ 1st April 19 ಇಂದ ಕರೆಕ್ಟ್ ಏನಪ್ಪ 9/6/19 ವರೆಗೂ ಪ್ಲಸ್ ತ್ರೀ ಡೇಸ್ ಈಗ ಹಂಗೆ ಬಾಯಲ್ಲಿ ಲೆಕ್ಕ ಹಾಕ್ಬೋದು ಇಲ್ಲ ಅಂದ್ರೆ ಇಲ್ಲಿ ಬನ್ನಿ ಏಪ್ರಿಲ್ ಎಷ್ಟು ದಿನನಪ್ಪ 30 ದಿವಸ ಮೇ ಎಷ್ಟು ದಿವಸನಪ್ಪ 31 ಜೂನ್ ಎಷ್ಟಪ್ಪ 9 ದಿನ ಜೂನ್ ಎಷ್ಟು ಪ್ಲಸ್ ಗ್ರೇಸ್ ಡೇಸ್ ಎಷ್ಟು ತ್ರೀ ಆಯ್ತು ಅಲ್ಲಿಗೆ 30, 61, 64 ದಿನ ಕರೆಕ್ಟಾ 73 ಡೇಸ್ ಆಯ್ತು ಈಸಿ ಇದೆಯಾ ಇಲ್ವಾ ಹೇಳಿ ಈಸಿ ಇದೆಯಾ ಓಕೆ ಮೂರನೇ ಬಿಲ್ ನೋಡಿ 16 March 2019 ಎಷ್ಟು ತಿಂಗಳಿಗೆ ಎರಡು ತಿಂಗಳಿಗೆ ನೋಡಿ 16 March 2 ತಿಂಗಳಾದ್ರೆ 16 March 2 19 ಇಲ್ಲಿಂದ 16/4/19 ಹೌದಾ 4/19 16/5/19 ಎರಡು ತಿಂಗಳು ಕರೆಕ್ಟಾ ಡ್ಯೂ ಡೇಟ್ ಏನಾಯ್ತಪ್ಪ 16th of May 19 ಅಲ್ಲಿಗೆ 1/4/19 ಇಂದ ಕರೆಕ್ಟಾ 16/5/19 ಅಲ್ಲಿಗೆ ಏಪ್ರಿಲ್ ಅಲ್ಲಿ 30 ದಿವಸ ಮೇ ನಲ್ಲಿ 16 ದಿವಸ 30 16 ಎಷ್ಟಾಯ್ತು 46 ಗ್ರೇಸ್ ಡೇಸ್ ಎಷ್ಟು ಅಲ್ಲಿಗೆ ಎಷ್ಟು ದಿನ ಆಯ್ತು 49 ಡೇಸ್ ಆಯ್ತು ಕರೆಕ್ಟಾ ಇದೊಂದು ಬಂತು ಅಂದ್ರೆ ರಿಬೇಟ್ ಕ್ಯಾಲ್ಕುಲೇಟ್ ಮಾಡೋದು ಎರಡು ನಿಮಿಷದ ಕೆಲಸ ಎರಡು ನಿಮಿಷದ ಕೆಲಸ ಈಗ ಮೊದಲನೇ ಬಿಲ್ ಅಮೌಂಟ್ ಎಷ್ಟಪ್ಪ 75,000 ಇದೆ ಕರೆಕ್ಟಾ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಪ್ಪ ಕೊಟ್ಟವ್ರೆ 8.5% ಕೊಟ್ಟಿದ್ದಾರೆ ಎಷ್ಟು ದಿನಕ್ಕಪ್ಪ 46 ದಿವಸಕ್ಕೆ ವರ್ಷಕ್ಕೆ ಎಷ್ಟು ದಿನನಪ್ಪ 8.03 ರುಪೀಸ್ ಓಕೆನಾ ಎರಡನೇ ಬಿಲ್ ಅಮೌಂಟ್ ಎಷ್ಟಪ್ಪ 60,000 ಕರೆಕ್ಟಾ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಪ್ಪ 8.75 ಡಿವೈಡೆಡ್ ಬೈ 100 ಎಷ್ಟು ದಿನಕ್ಕಪ್ಪ 73/365 ಎಷ್ಟಪ್ಪ ಬರುತ್ತೆ 1050 ರುಪೀಸ್ ಮೂರನೇ ಬಿಲ್ ಅಮೌಂಟ್ ಎಷ್ಟಪ್ಪ 40,000 ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಪ್ಪ 9/100 ಇಂಟು ಎಷ್ಟು ದಿನಕ್ಕಪ್ಪ 49/365 ಎಷ್ಟು ಬರುತ್ತೆ 483 ಅಲ್ಲಿಗೆ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ 2,336 ದಿಸ್ ಇಸ್ ದ ಟೋಟಲ್ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಕ್ಲಿಯರ್ ಏನಾದ್ರೂ ಕನ್ಫ್ಯೂಷನ್ ಇದೆಯಾ ಎಲ್ಲದಕ್ಕೂ ಗ್ರೇಸಸ್ ತಗೊಳ್ಳೇಬೇಕು ಅದು ರೂಲ್ಸ್ ಓಕೆನಾ ಆಸ್ ಪರ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಏನದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಅಲ್ಲೇ ಇದೆ ಮೂರು ದಿವಸ ಗ್ರೇಸ್ ಡೇಸ್ ಕೊಡಬೇಕು ಅಂತ ಹೇಳಿ ನಿಜವಾಗ್ಲೂ ಎಲ್ಲ ಸಂಬಂಧ ತಗೋ ನನ್ನ ನಾಳೆಗೂ ತಗೋ ಓಕೆನಾ
ಕ್ಲಿಯರ್ ಆಯ್ತಾ ಬರ್ಕೊಡಿ ಬೇಕಾದ್ರೆ ಇನ್ನು ಎರಡು ಕಾಲ ಬೇಕಾದ್ರೆ ಎಕ್ಸ್ಟೆಂಡ್ ಮಾಡ್ಕೊಳ್ಬಹುದು ಸುಮ್ಮನೆ ತಲೆ ತಿನ್ಕೋಬೇಡಿ ಇನ್ನು ಅಮ್ಮ ಬೇರೆದೊಂದು ಅಮೌಂಟ್ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅವೆಲ್ಲ ಬೇಕಾ ಆದಷ್ಟು ಸಿಂಪಲ್ ಆಗಿರ್ಲಿ ಓಕೆನಾ ಸರಿ ಇದೊಂದೇ ಕ್ವೆಶ್ಚನ್ ಪಡೆದಲ್ಲ ಕೇಳಿರೋದು